ರಿಫ್ಲೆಕ್ಷನ್ ನಡೀತೈತೆ ಈಗ ಪ್ರೆಸೆಂಟ್ ಡೇ ಲೈಫಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಯಾವಾಗಲೂ ನಮಗೆ ಮುಂದೆ ಏನು ನಡೀತು ಅದ್ರ ಬಗ್ಗೆನೇ ಚಿಂತೆ ಇರುತ್ತೆ. ನಾವು ಮುಂದೆ ಹೋಗೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಬೇಕು ಅಷ್ಟೇ ಒಂದೊಂದ್ಸಲ ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಹಿಂದ್ಗಡೆ ಬಗ್ಗೆ ಏನು ನಡೆದಿದೆ ನಮ್ಮ ಲೈಫ್ಗಳಲ್ಲಿ ನಮಗೆ ನಮ್ಮ ಮುಂಚೆ ಏನಾಗಿದೆ ಅದ್ರ ಬಗ್ಗೆನೂ ಒಂದೊಂದ್ಸಲ ಯೋಚನೆ ಮಾಡಬೇಕು. ಸೊ ನಮ್ಮ ಸಿನಿಮಾದಿಂದ ನಾವೇನು ತೋರಿಸ್ತಾ ಇದ್ದೀವಿ ಅಂತಂದರೆ ಈಗ ನಾವು ಇಲ್ಲಿದ್ದೀವಿ ಬಟ್ ಇಲ್ಲಿಗೆ ಬಂದಿರೋದು ಹೇಗೆ ಅಂತ. ಸೊ ಮುಂದೆ ಹೋಗೋಕ್ಕೆ ಎಲ್ಲಿಂದ ಬಂದಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಪ್ರೆಸೆಂಟ್ ಕಂಟೆಕ್ಸ್ಟಲ್ಲಿ ಈಗ ಹೆಂಗಾಗಿದೆ ಅಂತಂದರೆ ಈಗ ಒಂದು ಕಾಲದಲ್ಲಿ ಬರೀ ಹಬ್ಬಕ್ಕೆ ಮಾತ್ರ ಅನ್ನ ಸಿಗ್ತಾ ಇದ್ದಿದ್ದು, ಇವಾಗ ಹೆಂಗಿದೆ ಅಂತಂದರೆ ಅನ್ನ ಬೇಡ ಅಂತ ಅನ್ನದಿಂದ ಓಡ್ತಾ ಇದ್ದೀವಿ. ಈಗ ಮತ್ತೆ ರಾಗಿ ಕಡೆ ಹೋಗ್ತಾ ಇದ್ದೀವಿ, ಮತ್ತೆ ಇನ್ನೆಲ್ಲೋ ಹೋಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂತ ಅಂದರೆ ನಮ್ಮ ಹಿಂದೆ ಇದ್ದವರು ಏನು ಕಷ್ಟಪಟ್ಕೊಂಡು ಬಂದವ್ರೆ, ಇವಾಗ ಊಟದ ಬಗ್ಗೆ ಏನು ಮಹತ್ವ, ಈಗ ನಮಗೆ ಅತಿ ಹೆಚ್ಚು ಎಲ್ಲನೂ ಅತಿ ಹೆಚ್ಚು ಸಿಗ್ತಾ ಇದೆ, ಮುಂಚೆ ಭಾಳ ಕಷ್ಟ ಇತ್ತು. ಅದ್ರ ಬಗ್ಗೆ ಮಕ್ಕಳನ್ನು ನೋಡಬೇಕು, ತಿಳ್ಕೊಬೇಕು. ಅದು ತಿಳ್ಕೊಂಡ್ರೇ ಅವ್ರಿಗೂ ಮುಂದೆ ನಾವು ಹೆಂಗಿರಬೇಕು ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಮ್ಮ ಇಡೀ ಅನ್ನ ಚಿತ್ರದ ತಂಡದಿಂದ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದುಬಿಟ್ಟು ನಮ್ಮ ಇದು ಈವೆಂಟ್ನ ಕವರ್ ಮಾಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟ ಆಗಿದ್ದರೆ ನಿಮಗೆಲ್ಲ ನಮ್ಮ ಸಿನಿಮಾ ಇನ್ನೊಂದು ಸ್ವಲ್ಪ ನೀವೂ ಬೇರೆಯವ್ರಿಗೆ ಹೇಳಿ ಸಿನಿಮಾ ನೋಡಿ. ಆಮೇಲೆ ಆಮೇಲೆ ಇದು ಸ್ಪೆಷಲ್ ಸ್ಕ್ರೀನಿಂಗು ನಾವು ಕರ್ನಾಟಕ ಅಸೆಂಬ್ಲಿಯಿಂದ ನಮಗೆ ಇದಾಗಿರೋದು. ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಾವು ನಮ್ಮ ಶ್ರೀ ಯು ಟಿ ಖಾದರ್ ಸರ್ಗೆ. ಅವರು ಸಿನಿಮಾ ತುಂಬ ಚೆನ್ನಾಗಿದೆ, ಇದು ಜನರಿಗೆಲ್ಲ ಪ್ರಚಾರ ಆಗಬೇಕು ಅಂತ ಭಾಳ ಪ್ರೋತ್ಸಾಹ ಮಾಡಿದ್ದಾರೆ. ನಮ್ಮ ಬಸವರಾಜ್ ಸರ್ ದಯವಿಟ್ಟು ಬನ್ನಿ, ನೀವು ಒಂದು ಮಾತು ಹೇಳಿ ಪ್ಲೀಸ್ ಹೇಳಿ. ಇಲ್ಲ ಹೇಳಿ, ಇಲ್ಲ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದೀರಾ, ತುಂಬ ಧನ್ಯವಾದಗಳು. ಇದೇ ರೀತಿ ಮುಂದೆ ನಮಗೆ ಸಪೋರ್ಟ್ ನಮ್ಮ ಬೆನ್ನಿಂದ ಇರಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ನಮ್ಮ ಸಿನಿಮಾದ ಮೆಸೇಜ್ ಇಷ್ಟೇ, ಪ್ರತಿಯೊಂದು ಇದೂ ಮಹತ್ವ ಕೊಡಬೇಕು. ಅನ್ನ ಅಂತಲೇ ಅಲ್ಲ, ರೈತ ಪ್ರತಿಯೊಂದು ಏನು ಬೆಳೀತಾನೆ ಅದ್ರ ಹಿಂದೆ ಅವ್ನು ಬೆವರು ಎನ್ನಿರುತ್ತೆ, ನಾವು ವೇಸ್ಟ್ ಮಾಡಬಾರ್ದು. ಪ್ರತಿಯೊಂದು ಫುಡ್ಡು, ತರಕಾರಿ ಆಗಿರ್ಬೋದು, ಪಿಜ್ಜಾ, ಬರ್ಗರು, ಯಾವುದೇ ಆಗಲಿ, ಅದನ್ನು ವೇಸ್ಟ್ ಮಾಡಬಾರ್ದು. ಅಷ್ಟೇ, ವೇಸ್ಟ್ ಮಾಡದಿರಂತೇ ನಮಗೆ ಅದೇ ದೊಡ್ಡ ಅನುಕೂಲ ನಮಗೆ. ಹಂಗಾಗಿ ನೀವು ಇದನ್ನು ಎಲ್ಲ ಪ್ರತಿಯೊಬ್ಬರು ನೋಡಬೇಕು ನಮ್ಮ ಸಿನಿಮಾನ. ನೋಡಿದ್ರೆ ಅವರು ಆ ವೇಸ್ಟೇಜ್, ಆ ಫುಡ್ ವೇಸ್ಟೇಜ್ ಮಾಡೋದನ್ನ ಕಂಟ್ರೋಲ್ ಮಾಡ್ಕೋತಾರೆ. ಅದೇ ನಮ್ಮದು ಸಿನಿಮಾದ ಮೆಸೇಜ್. ನೀವು ಮಾತಾಡಿ ಸರ್.